ನಾನು ಕಾಂಗ್ರೆಸ್ ಪಕ್ಷದಲ್ಲಿ ರಮೇಶ್ ಕಾಂಚನ್ ಅವರ ಬಗ್ಗೆ ಕೇಳುವುದಾದ್ರೆ, ರಮೇಶ್ ಕಾಂಚನ್ ಅವರು ಮುಂದಿನ ಚುನಾವಣೆಗೆ ಸ್ವತಃ ತಾವೇ ಒಬ್ರು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ? ಒಂದಷ್ಟು ಬಿಜೆಪಿ ವೈಫಲ್ಯವನ್ನು ಕೂಡ ಮುಂದಿನ ದಿನದಲ್ಲಿ ಜನರ ಮುಂದೆ ನಾವು ಹೇಳಲಿಕ್ಕಿದ್ದೇವೆ. ಹಾಗೆ ಹಂತ ಹಂತದಲ್ಲಿ ನಾವು ಏನೆಲ್ಲ ಸರ್ಕಾರದ ವೈಫಲ್ಯ ಮತ್ತು ನಾವೇನು ಮಾಡಬೇಕು ಎಂಬುದರ ಬಗ್ಗೆ ಈಗಾಗಲೇ ನಾವು ಅದರ ಬಗ್ಗೆ ಒಂದು ಪೂರ್ವ ತಯಾರಿಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಭಾರತ್ ಜೋಡೋ ಯಾತ್ರೆಯ ಬಗ್ಗೆ ನಾವು ಮಾತನಾಡುತ್ತಾರೆ, ಈಗಾಗಲೇ ಯಾತ್ರೆ ನಡೀತಾ ಉಂಟು, ಇನ್ನು ಕೆಲವೇ ದಿನಗಳಲ್ಲಿ ಎಂಡ್ ಆಗಬಹುದು. ಸೊ ಈ ಯಾತ್ರೆಯ ಮುಖ್ಯ ಉದ್ದೇಶವೇನು? ರಾಹುಲ್ ಗಾಂಧಿ ಎಷ್ಟೋ ಕೆಲಸ ಒಳ್ಳೆ ಕೆಲಸ ಮಾಡಿದನ್ನು ಕೂಡ ಜನರಿಗೆ ರೀಚ್ ಆಗ್ತಾ ಇಲ್ಲ, ಅದಕ್ಕೆ ನಾನೇ ಜನರ ಹತ್ರ ಹೋಗುವ ಎಂಬ ದೃಷ್ಟಿಯಿಂದ ಇಷ್ಟೊಂದು ಒಳ್ಳೆಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಜನಜಾಗೃತಿ ಆಗಬೇಕು ಎಂಬ ದೃಷ್ಟಿಯಿಂದ ಅವರು ಈ ಪಾದಯಾತ್ರೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಒಳ್ಳೆಯ ಸಂಘಟಗಾರ, ಪ್ರಮೋದ್ ಮಧ್ವರಾಜ್ ಇನ್ನೊಬ್ಬ ನಾಯಕರನ್ನು ಬೆಳೆಸಿದ ನಾಯಕ, ರಘುಪತಿ ಭಟ್ ಮಹಾ ಸುಳ್ಳುಗಾರ. ಒಂದೆರಡು ವಾಕ್ಯದಲ್ಲಿ ಹೇಳುವುದಾದ್ರೆ ರಮೇಶ್ ಕಾಂಚನ್ ಯಾರು? ರಮೇಶ್ ಕಾಂಚನ್ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬಂದಿರುವಂತ ಒಬ್ಬ ಜನಸೇವಕ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ರಾಜ್ಯ, ರಾಷ್ಟ್ರ ಹಾಗೂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲವಾದ ನಾಯಕರು ಇಲ್ಲ ಅಂತೆ, ಹೌದಾ? ಇಲ್ಲ ಅಂತ ಹೇಳುದು ವಿರೋಧ ಪಕ್ಷದವರು, ಬಿಜೆಪಿಯವರು ಹೇಳುದು. ಸುಳ್ಳು ಅಂತ ಹೇಳಿದ್ರೆ ಬಿಜೆಪಿ ಹತ್ರ ನಾವು ಕಲಿಬೇಕು.